ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ಹೆಬ್ಳೆ ಗ್ರಾಮ ಪಂಚಾಯತ್ ಹೊನ್ನೆಗದ್ದೆ ವಾರ್ಡಿನಲ್ಲಿ ಮಳೆಗಾಲ ಪ್ರಾರಂಭವಾದರೂ ಚರಂಡಿ ಹೂಳೆತ್ತದ ಗ್ರಾಮ ಪಂಚಾಯತ್. ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ದೆ ಗ್ರಾಮ ಪಂಚಾಯತ್ ಮುನಿಸಿಗೆ ಕಾರಣವಾಯಿತೆ. ಶೀಘ್ರದಲ್ಲಿ ಚರಂಡಿಯ ಹೂಳೆತ್ತದಲ್ಲಿ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ. ಎಚ್ಚರಿಕೆ ನೀಡಿದ ರಾಜ್ಯ ಮಾಹಿತಿ ಹಕ್ಕು ಸಂಘಟನೆಯ ತಾಲೂಕು ಕಾರ್ಯದರ್ಶಿ ನಾಗೇಶ್ ನಾಯ್ಕ್. ಭಟ್ಕಳ ತಾಲೂಕಿನ ಹೆಬ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊನ್ನೆಗದ್ದೆ ವಾರ್ಡಿನಲ್ಲಿ ಮಳೆಗಾಲ ಪ್ರಾರಂಭವಾದರೂ ಇಲ್ಲಿಯವರೆಗೂ ಚರಂಡಿ ಹೂಳೆತ್ತುವ ಕಾರ್ಯವನ್ನು ಮಾಡುತ್ತಿಲ್ಲ. ಒಂದು ವೇಳೆ ಚರಂಡಿ ಹೂಳೆತ್ತದಿದ್ದಲ್ಲಿ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಭಟ್ಕಳ ಘಟಕದ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ನಾಯ್ಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಭಟ್ಕಳ ಘಟಕದ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ನಾಯ್ಕ್ ಅವರ ಹೋರಾಟದಿಂದ ತಾಲೂಕಿನ ಹೆಬ್ಳೆ ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ನಡೆದಿರುವುದು ಸಾಬೀತಾಗಿದೆ. ಪ್ರಕರಣ ಇನ್ನು ತನಿಖೆಯ ಹಂತದಲ್ಲೂ ಕೂಡ ಇದೆ. ಈಗ ಇದೇ ಗ್ರಾಮ ಪಂಚಾಯತ್ ಮತ್ತೊಂದು ವಿವಾದವನ್ನು ತನ್ನ ಮೈ ಮೇಲೆ ಎಳೆದುಕೊಂಡಿದೆ. ಅದೇ ಹೊನ್ನೆಗದ್ದೆ ವಾರ್ಡ್ ಚರಂಡಿಯ ಹೂಳನ್ನು ಎತ್ತದೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವುದು. ಕಳೆದ ಬಾರಿ ಹೊನ್ನೆಗದ್ದೆ ಚರಂಡಿ ಹೂಳೆತ್ತುವ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ನಡೆದಿರುವುದು ಇದೇ ಆರ್ಟಿಐ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ನಾಯ್ಕ್ ಬೆಳಕಿಗೆ ತಂದಿದ್ದರು. ಇದನ್ನೇ ಕಾರಣವಾಗಿಟ್ಟುಕೊಂಡು ಗ್ರಾಮ ಪಂಚಾಯತ್ ಈ ಬಾರಿ ಚರಂಡಿಯ ಹೂಳನ್ನು ಎತ್ತಲು ಮುಂದಾಗಿಲ್ಲ ಎಂಬ ಆಕ್ರೋಶಗಳು ಹೊನ್ನೆಗದ್ದೆಯಲ್ಲಿ ಕೇಳಿಬರುತ್ತಿದೆ. ಈ ಬಗ್ಗೆ ನಾಗೇಶ್ ನಾಯ್ಕ್ ಮಾತನಾಡಿ, ಹೊನ್ನೆಗದ್ದೆ ವಾರ್ಡಿನ ಚರಂಡಿಯ ಹೂಳನ್ನು ಮಳೆಗಾಲ ಪ್ರಾರಂಭವಾದರೂ ತೆಗೆಯುತ್ತಿಲ್ಲ. ಈ ಬಗ್ಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಹೂಳೆತ್ತುವ ಬಗ್ಗೆ ಮಾತನಾಡಿದರೆ ಅಧ್ಯಕ್ಷರನ್ನು ಕೇಳಿ ಎಂದು ಹೇಳುತ್ತಾರೆ. ಅಧ್ಯಕ್ಷರನ್ನು ಕೇಳಿದರೆ ಸದಸ್ಯರನ್ನು ಕೇಳಿ ಎಂದು ಹೇಳುತ್ತಾರೆ. ಭ್ರಷ್ಟಾಚಾರವೇ ತುಂಬಿರುವ ಹೆಬ್ಳೆ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಕಾಮಗಾರಿ ನಡೆಯುತ್ತಿಲ್ಲ. ಒಂದು ವೇಳೆ ಈ ಚರಂಡಿಯ ಹೂಳನ್ನು ಎತ್ತದಿದ್ದಲ್ಲಿ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ಹೇಳಿದರು. ಹೆಬ್ಳೆ ಪಂಚಾಯತ್ನ ಹೊನ್ನೆಗದ್ದೆ ವಾರ್ಡ್ನಲ್ಲಿ ಮಳೆಗಾಲ ಬಂದರೂ ಇದುವರೆಗೂ ಚರಂಡಿಯ ಹೂಳೆತ್ತುವ ವ್ಯವಸ್ಥೆ ಮಾಡಲಿಲ್ಲ. ಪಿ ಡಿ ಅವ್ರು ಕೇಳಿದ್ರೆ ಅಧ್ಯಕ್ಷರ ಹತ್ರ ಹೇಳಿ, ಅಧ್ಯಕ್ಷರು ಕೇಳಿದರೆ ಸದಸ್ಯರ ಹತ್ರ ಹೇಳಿ ಅಂತ ಹೇಳ್ತಾರೆ. ಭ್ರಷ್ಟಾಚಾರನೇ ತುಂಬಿರುವ ಹೆಬ್ಳೆ ಪಂಚಾಯತ್ನಲ್ಲಿ ಯಾವುದೇ ಕಾಮಗಾರಿ ಆಗ್ತಾ ಇಲ್ಲ. ಈ ವಿಡಿಯೋನಾದರೂ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ಪಂಚಾಯತ್ಗೆ ಆದೇಶ ಮಾಡಿ ಚರಂಡಿ ಹೂಳು ಎತ್ತಿಸಬೇಕು, ಇಲ್ಲಂತ ಹೇಳಿದ್ರೆ ಪಂಚಾಯತ್ ಎದುರುಗಡೆ ಪ್ರತಿಭಟನೆ ಮಾಡ್ತೇವೆ. ಒಟ್ಟಾರೆ ಹೆಬ್ಳೆ ಗ್ರಾಮ ಪಂಚಾಯತ್ ಇತ್ತೀಚೆಗೆ ಅಭಿವೃದ್ಧಿಗಳಿಗಿಂತ ವಿವಾದಗಳಿಗೆ ತನ್ನನ್ನು ತಾನು ಒಡ್ಡಿಕೊಳ್ಳುತ್ತಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನಾದರೂ ಈ ಬಗ್ಗೆ ಗ್ರಾಮ ಪಂಚಾಯತ್ ಎಚ್ಚೆತ್ತುಕೊಂಡು ಅಭಿವೃದ್ಧಿ ಕಾರ್ಯದ ಬಗ್ಗೆ ಗಮನ ಹರಿಸಿದೆ ಎಂದು ಕಾದು ನೋಡಬೇಕಾಗಿದೆ. ಕರಾವಳಿ ಸಮಾಚಾರ ನ್ಯೂಸ್.